ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಪ್ ದ ವ್ಲಾಗ್ಸ್ ಇನ್ ಕನ್ನಡ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರ ಅಂತ ನಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಸೊ 3 ಡೇಸಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಸೊ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಸೊ ನನ್ನ ಡೈಲಿ ರೊಟೀನ್ ಏನು ಅಂತ. ಸೊ ಹಂಗಾಗಿ ನನ್ನ ಪ್ರೆಷರ್ ವರ್ಕ್ ಇತ್ತು. ಸೊ ಹಂಗಾಗಿ ನಾನು 3 ದಿವಸ ನಾನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ಹೇಳಬೇಕಂದ್ರೆ, ಸೊ ಈ ಇವತ್ತಿನ ವಿಡಿಯೋ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಇವತ್ತಿನ ಸ್ಯಾಟರ್ಡೆ ಬ್ಲಾಗ್. ಹೌದು ಫ್ರೆಂಡ್ಸ್, ಇವತ್ತಿನ ಸ್ಯಾಟರ್ಡೆ ಬ್ಲಾಗ್ ಅಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗ್ಗೆ ನಾನು ಫಸ್ಟ್ ನಿಮಗೆ ನಾನು ಯಾವುದನ್ನ ತೋರಿಸೋಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ನಮ್ಮನೆ ವಾರ ಕೂಡ ಹೌದು. ಸೊ ನಮ್ಮನೆಯವ್ರು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಅದನ್ನ ಅಲ್ಲಿಂದ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. I love you. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪೂಜೆ ಎಲ್ಲ ಆಯಿತು ಅಂತ. ಸೊ ಅದಾದಮೇಲೆ ಮಾಮೂಲಿ ಡೈಲಿ ರೊಟೀನು, ಬೆಳಗ್ಗೆ ಟಿಫನ್ ಮಾಡಿದೆ, ಚಿತ್ರಾನ್ನ ಮಾಡಿದ್ದೆ, ಮತ್ತು ಮಧ್ಯಾಹ್ನಕ್ಕೆ ನಮ್ಮ ಕಡೆ ಮಂಡ್ಯ ಸ್ಟೈಲಿನ ಉಪ್ಸಾರು, ಹಾಗೆ ಅನ್ನ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಿದೆ. ತುಂಬಾ ಸೂಪರಾಗಿತ್ತು. ಅದರಲ್ಲೂ ಹಸಿರು ಮೆಣಸಿನ್ಕಾಯಿದು ಖಾರ ಮಾಡಿದ್ದೆ, ಗೊಡ್ ಖಾರ ಅಂತ ಹೇಳ್ತಾರೆ ಕೂಡ, ಅದನ್ನು ಮಾಡಿದೆ. ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ. ಸೊ ಆಮೇಲೆ ಇನ್ನೊಂದೇನಂದರೆ, ಇವತ್ತಿನ ವಿಡಿಯೋದಲ್ಲಿ ಯಾಕೆ ಏನು ಹೇಳೋವಂಥ ವಿಶೇಷ ಇತ್ತು ಅಂದರೆ, ಅಫ್ಕೋರ್ಸ್ ಹೌದು, ನೆಕ್ಸ್ಟ್ ವೀಕು ನನ್ನ ಮಗನ ಬರ್ಡೇ ಇದೆ. ಸೊ ನಿಮ್ಗೆ ಆಲ್ರೆಡಿ ನನ್ನ ವ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ನಮ್ಮ ಹಸ್ಬೆಂಡ್ ಬರ್ಡೇನೆ ಒಂದು ಸಿಂಪಲ್ ಆಗಿದ್ರೂ ಕೂಡ ಅದನ್ನು ಒಂದು ಒಂದು ಒಳ್ಳೆಯ ರೀತಿಯಾಗಿ ನಾನು ಮಾಡಿದ್ದೆ. ಬಟ್ ನನ್ನ ಮಗ ಅಂದರೆ ನನಗೆ ಇನ್ನೂ ಹೆಚ್ಚು, ಯಾಕಂದರೆ ಮಗನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ನೋಡದೇ ಇದ್ದವರು ಅದ್ರ ಬಗ್ಗೆ ವಿಡಿಯೋ ಯಾರು ಹೊಸಬ್ರು ಆಗಿರೋರು ನೋಡದೇ ಇರೋರು, ಸೊ ಮೇಲೆ ಐ ಕಾರ್ಡಲ್ಲಿ ಕೂಡ ಹಾಕಿದ್ದೀನಿ. ಸೊ ಅಲ್ಲೂ ಕೂಡ ನೀವು ನೋಡ್ಕೋಬಹುದು. ಹಾಗೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನೆಕ್ಸ್ಟ್ ವೀಕು ನನ್ನ ಮಗನ ಬರ್ಡೇ. ಸೊ ನಾನು ಅದರದ್ದು ಆಗಿರುವಂಥ ಒಂದಷ್ಟು ವಿಷಯಗಳನ್ನ ಹೇಳಲೇಬೇಕು, ತುಂಬ ಸ್ವಲ್ಪ ಡಿಸಪಾಯಿಂಟ್ ಆಗಿರುವಂಥ ವಿಷಯಗಳನ್ನು ಕೂಡ ಹೇಳಬೇಕು ಅಂತ ಇವತ್ತಿನ ವ್ಲಾಗು ನಾನು ಮಾಡ್ತಾ ಇದ್ದೀನಿ. ಏನಂದರೆ ಫ್ರೆಂಡ್ಸ್, ನಾನು ಆಲ್ರೆಡಿ ತುಂಬ ವರ್ಷದಿಂದ ಕನಸಿತ್ತು ನನಗೆ, ಯಾಕಂದರೆ ನಮ್ಮದು ಮದುವೆ ಹೇಗೋ ಟೆಂಪಲಲ್ಲಿ ಆಯಿತು, ಸೊ ದೇವಸ್ಥಾನದಲ್ಲಾಯಿತು, ಶ್ರೀ ಆದಿಚುಂಚನಗಿರಿಯಲ್ಲಾಯಿತು. ಸೊ ನಮ್ಮ ಅಮ್ಮನ ಮನೆ ದೇವ್ರು ಕೂಡ ಹೌದು. ಸೊ ಅದು ಒಂದು ತುಂಬಾ ಹೇಳಬೇಕಂದ್ರೆ ವಿಶೇಷವಾದ ಸ್ಥಳ, ತುಂಬ ದೈವಿಕವಾದ ಸ್ಥಳದಲ್ಲಿ ಆಯಿತು ಅನ್ನೋದೊಂದು ತುಂಬ ಖುಷಿ ಇದೆ. ಬಟ್ ನನಗೊಂದು ಕನಸಿತ್ತು, ಸೊ ನನಗೆ ಚೌಲ್ಟ್ರಿ ಮದುವೆ ಆಗಬೇಕಿತ್ತು ಅಂತ. ಸೊ ಬ್ಯಾಡ್ ಲಕ್, ನಮ್ಮ ಪರಿಸ್ಥಿತಿ ತಕ್ಕನಾಗಿ ಅವತ್ತು ಆಗಲಿಲ್ಲ. ಸೊ ಅಟ್ಲೀಸ್ಟ್ ನನಗಾಗಲಿ ಅಂದರೆ ನನ್ನ ಮಗನಿಗಾದರೂ ಆಗಬೇಕಿತ್ತು ಫಂಕ್ಷನ್ ಅಂತ ಅಂದ್ಕೊಂಡು ಪಾರ್ಟಿ ಹಾಲ್ ಕೂಡ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಏನಾಯಿತು ಅಂದರೆ, ನೋಡಿ 2 ವರ್ಷದಿಂದ ಕರೋನಾ ಅನ್ನೋ ಒಂದು ಇದರಿಂದ ಪಾರ್ಟಿ ಹಾಲ್ಗಳನ್ನ ಬುಕ್ ಮಾಡಿರೋಂಥ ಅಮೌಂಟಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ಅಮೌಂಟು ನಮಗೆ ಬರಲೇ ಇಲ್ಲ ಫ್ರೆಂಡ್ಸ್, ಇವತ್ತಿನವರೆಗೂ ಬರಲಿಲ್ಲ. ಈ ವರ್ಷ ಮಾಡಬೇಕಾದ್ರೂ ಕೂಡ ಅವರು ಕೊಡಲಿಲ್ಲ. ಅದೇನಾಯಿತು ಅಂದರೆ, ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಾಗ ಸೊ ಅವ್ರ ಕಡೆಯಿಂದ ಒಂದು ಬ್ಯಾಡ್ ರೆಸ್ಪಾನ್ಸ್ ಬಂತು, ತುಂಬ ಬೇಜಾರಾಯಿತು ಕೂಡ. ಬಟ್ ಪರವಾಗಿಲ್ಲ ಬಿಡಿ, ಬೆಟರ್, ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವು ಹೇಗೋ ಸೆಟಲ್ ಮಾಡ್ಕೊಳ್ತೀವಿ. ಅದಕ್ಕೆ ಈ ಸರಿನೂ ಕೂಡ ಪಾರ್ಟಿ ಹಾಲ್ ಬುಕ್ ಮಾಡಿದ್ವಿ. ನಮ್ಮ ಲಕ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀನಿ, ಅದು ಕೂಡ ಕ್ಯಾನ್ಸಲ್ ಆಯಿತು. ಕಾರಣ ಏನಂದರೆ, ನಾವು ಈ ವರ್ಷ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬರ್ಡೇ ಪಾರ್ಟಿಗೆ. ಸೊ ಎಲ್ಲ ಟೈಮಲ್ಲೂ ವೆಜ್ ಮಾಡ್ತಾ ಇದ್ವಿ ಅಂತ. ಸೊ ಅದಕ್ಕೋಸ್ಕರ ಈ ವರ್ಷ ಬರ್ಡೇಗೆ ನಾನ್ ವೆಜ್ ಮಾಡೋದಕ್ಕೆ ನಮ್ಮ ನಿಯರೆಸ್ಟ್, ನಾವೇನಿದ್ದೀವಿ ಮನೆ ನಿಯರೆಸ್ಟಲ್ಲಿ ನಾವು ಮಾಡಬೇಕಾದ್ರೆ, ಸೊ ಎಲ್ಲೂ ಪಾರ್ಟಿ ಹಾಲಲ್ಲಿ ನಾನ್ ವೆಜ್ಗೆ ಪರ್ಮಿಷನ್ ಕೊಡಲಿಲ್ಲ. ಸೊ ಹಂಗಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಸೊ ಮನೇಲಿ ಮಾಡಿಕೊಂಡ್ರು ಕೂಡ ಒಂದು ಮಟ್ಟಿಗೆ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಂಗಾಗಿ ಖುಷಿ ಇದೆ. ಆದರೆ ಇನ್ನೊಂದು ಬೇಜಾರು ಏನಂದರೆ, ಪಾರ್ಟಿ ಹಾಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಒಂದು ಬೇಜಾರಾಯಿತು. ಇನ್ನೂ ಒಂದಷ್ಟು ಜನನ
ನನ್ನ ವ್ಯೂವರ್ಸ್ಗಳು ತುಂಬ ಜನ ಕೇಳಿದರು, ಅವ್ರನ್ನೂ ಕರೆಸೋಣ ಹಾಗೆ ಅಂತೆಲ್ಲ ತುಂಬಾ ಖುಷಿ ಇತ್ತು. ಬಟ್ ಅನ್ಲಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಅದು ಆಗಲಿಲ್ಲ ನಮಗೆ ಮನೆಯಲ್ಲೇ ಮಾಡೋ ಪರಿಸ್ಥಿತಿ ಇರೋದ್ರಿಂದ. ಸೊ ತಕ್ಕ ಮಟ್ಟಿಗೆ ನಮಗೆ ಬೇಕಾಗಿರುವಂಥ ಒಂದಷ್ಟು ಜನಗಳಿಗೆ ಮಾತ್ರ ನಾವು ಇನ್ವೈಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಮಗನಿಗೆ ಈಗ 3 ವರ್ಷ. ಸೊ 5 ವರ್ಷಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ಅದರಲ್ಲೂ ಕೂಡ ನಾವು ಅದೇ ಚಿಂಚಿನಗಿರಿಲಿ ನನ್ನ ಮದುವೆ ಆಗಿದ್ದ ಜಾಗದಲ್ಲೇ ನನ್ನ ಮಗನಿಗೂ ಕೂಡ ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಅವಾಗ ನಾನ್ ವೆಜ್ಜೇ ಕೂಡ, ಆವಾಗ ಮಾತ್ರ ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನ ನಾನು ಕರಿತೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಈ ಸರಿ ಯಾರು ಜಾಸ್ತಿ ಜನನ ಕರಿಯೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಮನೆ ಅಲ್ವಾ. ಸೊ ಮನೆ ಮಟ್ಟಿಗಂತೂ ಮಾಡ್ಕೊಳ್ದೆ ಇದ್ರು ಅಟ್ಲೀಸ್ಟ್ 100 ಇಂದ 150 ಪೀಪಲ್ಸ್ ಒಳಗಡೆ ಕರೆಯೋಣ ಅಂತ. ಸೊ ಅದು ಪ್ಲಾನಿಂಗ್ ಇದೆ, ಆ ಪ್ಲಾನಿಂಗ್ಗಳನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ಇದೆ. ಸೊ ಈ ವೀಕಲ್ಲಿ ನಾನು ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನನಗೆ ನೆಕ್ಸ್ಟ್ ವೀಕ್ ಫ್ರೀ ಬೇಕು ಅಂದಾಗ, ನಮ್ಮ ಕೆಲಸದ ಒತ್ತಡ ಹೆಂಗಿರುತ್ತೆ ಅಂದರೆ ನನಗೆ ನೆಕ್ಸ್ಟ್ ವೀಕ್ ಫ್ರೀ ಬೇಕು ಅಂದರೆ ಈ ವೀಕ್ ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು. ನನ್ನ ಲೈಫು ಸ್ಟ್ರಗ್ಲಿಂಗ್ ಲೈಫ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ನನ್ನ ಲೈಫಲ್ಲಿ. ಸೊ ನಾನು ಅಚೀವ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕಂದ್ರೆ, ಸೊ ಅದು ನನ್ನ ಮಗನಿಗೋಸ್ಕರ ಅಂತಲೇ ಅಷ್ಟೇ, ನನ್ನ ಮಗನೇ ನನ್ನ ಲೈಫು. ಸೊ ನಮ್ಮನೆಯವರಿಗೂ ಕೂಡ ನನ್ನ ಮಗ ಅನ್ನೋದೇ ತುಂಬಾ ಗೊತ್ತಿದೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಆಲ್ಮೋಸ್ಟು. ನಮ್ಮ ಮನೆಯವರಿಗೂ ಕೂಡ, ನನಗೆ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ, ನನ್ನ ಮಗನೇ ಪ್ರಪಂಚ. ಆಲ್ರೆಡಿ 2 ಸರಿ ನನ್ನ ಮಗು ಅಬಾರ್ಷನ್ ಆಗಿರೋದು, ಆ ಒಂದು ನೋವಿತ್ತು. ಸೊ ಆ ನೋವು ಹೋಗ್ಲಾಡ್ಸಿರೋದೆ ನನ್ನ ಮಗ. ಸೊ ಹಂಗಾಗಿ ಅವನ ಮೇಲೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್. ನಿಜವಾಗ್ಲಾಡ್ಬೇಕಾದ್ರೆ ಈ ವಾರ ನನಗೆ ಯಾವುದು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಏನು ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಕು ನನಗೆ ಫ್ರೀ ಮಾಡಿಕೊಂಡು ಅದೇ ಕಾರಣಕ್ಕೋಸ್ಕರ ಮಾಡ್ತೀನಿ. ಯಾವಾಗ ಒಂದೊಂದೇ ವಿಡಿಯೋಸ್ಗಳು ಬರ್ಡೇಗೆ ಏನೇನೆಲ್ಲ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಂಡ್ವಿ ಅನ್ನೋದನ್ನು ಖಂಡಿತವಾಗ್ಲೂ ಹಾಕ್ತೀನಿ. ಬರ್ಡೇ ಅನ್ನೋದೊಂದು ಖುಷಿ ಆಯಿತು ಅಂದರೆ ಅದಾದಮೇಲೆ ಒಂದು ನೋವಿನ ದಿವಸ ಅಂತಲೂ ಕೂಡ ಇದೆ. ಸೊ ಅದನ್ನು ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದು ನಮ್ಮ ಮರೆಯೋಕ್ಕಾಗದೇ ಇರುವಂಥದ್ದು, ಮನಸ್ಸಿಗೆ ತುಂಬ ನೋವು ಕೊಡುವಂಥ ದಿನವೂ ಕೂಡ ಅವತ್ತು ಸದ್ಯದಲ್ಲಿ ಬರ್ಡೇ ಆದಮೇಲೆ ಇದೆ. ಅದು ಸ್ವಲ್ಪ ನೋವಿನ ದಿನ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಈ ಪ್ರಿಪ್ರೇಷನ್ಗೆ ಮಾಡ್ಕೊಳ್ಳೋವಂಥದ್ದು ತುಂಬಾ ಇದ್ದಾವೆ, ಅದನ್ನು ನಾನು ನೆಕ್ಸ್ಟ್ ವೀಕಲ್ಲಿ ಖಂಡಿತ ಹೇಳ್ತೀನಿ. ಹಾಗೆ ಇವತ್ತು ಇನ್ನೂ ಒಂದಷ್ಟು ವಿಷಯ ಹೇಳಬೇಕು ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ವ್ಲಾಗ್ ಅಂದರೆ ಸಾಮಾನ್ಯವಾಗಿ ಅವರವರ ಇನ್ನೊಂದು ಯೂಟ್ಯೂಬರ್ಸ್ಗಳಂದರೆ ಅವರಲ್ಲೂ ಕೂಡ ನೋವಿರುತ್ತೆ, ಅವರಲ್ಲೂ ಒಂದಷ್ಟು ಭಾವನೆಗಳಿರುತ್ತೆ. ಆ ಭಾವನೆಗಳಿಗೆ ಏಟಾದರೆ ಎಷ್ಟು ನೋವಾಗುತ್ತೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಇದನ್ನು ಯಾಕಂದರೆ ನಾನು ಪರ್ಸ್ನಲಿ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ, ನನಗೂ ಕೂಡ ನಾನು ಎಷ್ಟು ಸ್ಟ್ರಗ್ಲಿಂಗ್ ಲೈಫ್ ನಾನು ಅನುಭವಿಸ್ತಾ ಇದ್ದೀನಿ, ಸ್ಟ್ರಗ್ಲಿಂಗ್ ಲೈಫಲ್ಲಿ ಇದ್ದೀನಿ ಅನ್ನೋದು ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ನನ್ನ ಫ್ಯಾಮಿಲಿನ ತುಂಬ ಜನ ಕೆಣಕೋಕ್ಕೆ ಅಂತ ತುಂಬ ಜನ ತುಂಬ ಥರ ಕಾಯ್ತಾ ಇರ್ತಾರೆ. ಬಟ್ ಅವ್ರ ಕೆಲಸನೇ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಯಾವಾಗಲೂ ಕೂಡ ತನ್ನ ಮನೆ ಹೆಂಗಿರುತ್ತೆ ಅನ್ನೋದಕ್ಕಿಂತ ಬೇರೆಯವ್ರ ಮನೆ ಲೈಫಲ್ಲಿ ಏನಾದರೂ ಒಂದು ಕಲ್ಲು ಎಸೆಯುವಂಥ ಕೆಲಸನ ತುಂಬ ಜನ ಮಾಡ್ತಾ ಇರ್ತಾರೆ. ಬಟ್ ನಾನು ಅದಕ್ಕೆಲ್ಲ ಕೇರೇ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ಟ್ರಗ್ಲಿಂಗ್ ಲೈಫಿಂದ ಬಂದಿರೋದ್ರಿಂದ, ಚಿಕ್ಕ ವಯಸ್ಸಿಂದಲೂ ನಾನು ಕೂಡ ಹಾಗೆ ಬಂದಿರೋದ್ರಿಂದ, ನನಗೆ ಈಗ ನನ್ನ ಮನಸ್ಸಲ್ಲಿ ಒಂದು ಕಲ್ಲಿನ ರೀತಿ ಆಗಿಬಿಟ್ಟಿದೆ. ಯಾಕಂದರೆ ನನ್ನ ಲೈಫಲ್ಲಿ ಈಗ ನನಗೆ ಒಂದು ಸಂತೋಷ ಅಂತ ಕಾಣಿಸ್ತಾ ಇರಬೇಕಾದ್ರೆ ನನ್ನ ಮಗನಿಂದ ನನಗೆ ಸಂತೋಷ ಅಂತ ಕಾಣಿಸ್ತಾ ಇದೆ. ಸೊ ಈ ಟೈಮಲ್ಲೂ ಕೂಡ ಅವರು ಪರ್ಸ್ನಲಿ ನನ್ನ ಫ್ಯಾಮಿಲಿ ಕಡೆಯಿಂದ ಆಗಲಿ ಯಾರ ಕಡೆಯಿಂದನೇ ಆಗಲಿ ನನಗೆ ನೋವಿನ ವಿಷಯಗಳನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಬಟ್ ನಾನು ಕೇರೆ ಮಾಡೋಲ್ಲ, ಯಾಕಂದರೆ ಅವ್ರು ಇರೋದೇ ಅದಕ್ಕೋಸ್ಕರ. ಒಂದು ಚೂರು ಏನೋ ಒಂದು ಮಟ್ಟಿಗಿಂದ ಇನ್ನೊಂದು ಮಟ್ಟಿಗೆ, ಅಂದರೆ ಒಂದು ಮೆಟ್ಟಲ್ಲಿ ಹತ್ಕೊಂಡು ಬಂದಿದ್ದೀವಿ, ಒಂದು ಮಟ್ಟದಲ್ಲಿ ನಾವು ಒಂದು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಸಾಕು, ಅದಕ್ಕೊಂದು ಕಲ್ಲು ಹಾಕೋದಕ್ಕಿಂತ ಕಾಯ್ಕೊಂಡು ನಿಂತಿರೋರಿಗೆ ನಾನು ಯಾವುದಕ್ಕೂ ಕೇರೇ ಮಾಡಲ್ಲ. ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, 3 ಸರಿನೂ ಕೂಡ ಹೇಳಿದೆ, ಕೇರ್ ಮಾಡಲ್ಲ. ಬಟ್ ನನ್ನ ಫ್ಯಾಮಿಲಿನ ನಾನು ಎಷ್ಟು ಚೆನ್ನಾಗಿ ಉಳಿಸ್ಕೊಬೋದು, ಉಳಿಸ್ಕೊಳ್ತೀನಿ ಅನ್ನೋದೆಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ನಾನು ಹೇಳ್ಕೊಡೋಕೆ ಇಷ್ಟಪಡಲ್ಲ. ನನ್ನ ಫ್ಯಾಮಿಲಿ ಅಂದರೆ ಯಾರ್ಯಾರು ಇರ್ತಾರೆ ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾನು ಹೇಳಿಕ್ಕೂ ಇಷ್ಟಪಡಲ್ಲ. ತಿಳ್ಕೊಂಡಿರೋರಿಗೆ ಅದು ಖುಷಿ ಕೊಡುತ್ತೆ, ತಿಳ್ಕೊಳ್ದೇ ಇದ್ದವರಿಗೆ ಅದು ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಐ ಡೋಂಟ್ ಕೇರ್, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಮನಸ್ಸಿಗೆ ನೋವಾಯಿತು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವ್ಲಾಗ್ವಲ್ಲಿ ಮಾಡಬೇಕಾದ್ರೆ ನಂಗೆ ತುಂಬ ಮನಸ್ಸಿಗೆ ನೋವಾಯಿತು. ಕೆಲವೊಂದು ಪರ್ಸ್ನಲ್ ಆಗಿ ಅವರು ತುಂಬ ನನಗೆ ಹರ್ಟ್ ಮಾಡಿದ್ರು ಕೆಲವರು. ಸೊ ಅದು ನಂಗೆ ತುಂಬ ಬೇಜಾರಾಯಿತು, ಅದಕ್ಕೋಸ್ಕರ ಅದನ್ನು ಹೇಳ್ಕೊಳ್ಳೋಕ್ಕೂ ಸ್ವಲ್ಪ ನನಗೆ ಮುಜುಗರ. ಬಟ್ ಮನಸ್ಸಿನ ನೋವು ಕೂಡ ಹೇಳದೇ ಇದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಎಷ್ಟು ನಾನು ಹೊರಟೋ ನಾನು, ಸೊ ಅಷ್ಟೇ ನಾನು ಮೃದು ಕೂಡ ಹೌದು. ಅಂಥದ್ರಲ್ಲಿ ನನ್ನ ಹೊರಟುತನವೇ ಅವರು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ನನ್ನನ್ನು
ಬ್ಲೇಮ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ತಿಳ್ಕೊಂಡವ್ರಿಗೆ ಇದು ತುಂಬಾ ಖುಷಿ ಆಗುತ್ತೆ, ತಿಳ್ಕೊಳ್ಳದೆ ಮಾತಾಡೋರಿಗೆ ಮಾತ್ರ ನಾನೇನು ಅನ್ನೋದು ಕೂಡ ಗೊತ್ತಿರುತ್ತೆ. ನೋಡೋಣ ಫ್ರೆಂಡ್ಸ್, ಇನ್ನು ಮುಂದಕ್ಕಾದರೂ ಅವರು ಕಲಿತಾರೋ ಇಲ್ವೋ ಬುದ್ಧಿ ನಾನು ನಂಗೆ ಗೊತ್ತಿಲ್ಲ, ಬಟ್ ನೋಡೋಣ ಎಷ್ಟು ದಿವಸ ಅವ್ರದ್ದೆಲ್ಲ ನಡೀತಾ ಇರುತ್ತೆ, ನಡ್ಕೊಂಡು ಹೋಗಲಿ. ಬಟ್ ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಇವತ್ತು ಸ್ವಲ್ಪ ವರ್ಕ್ ಪ್ರೆಷರ್ ಕಡಿಮೆ ಇರೋದ್ರಿಂದ 3 ದಿವಸ ಮಾಡೋಕ್ಕಾಗ್ದಿರೋ ವೀಡಿಯೋನ ಇವತ್ತೊಂದು ದಿವಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ಏನಪ್ಪ ಇವತ್ತಿನ ವ್ಲಾಗ್ ತುಂಬ ಸಪ್ಪೆ ಇದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನನ್ನ ಮನಸ್ಸಿನ ನೋವನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಒಂದು ಈ ವ್ಲಾಗು ಈ ಚಾನಲ್ನಲ್ಲಿ ನನಗೆ ಸಪೋರ್ಟ್ ಆಗಿದೆ. ಸೊ ಸಪೋರ್ಟಿವ್ ಆಗಿ ಇರೋವಂಥದ್ದು ಅಂತಲೇ ಅನ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಮನಸ್ಸು ನೋವಾಗಿತ್ತು, ತುಂಬಾ ಹೇಳ್ಕೊಳಕ್ಕಾಗದೇ ಇದ್ರು ಕೂಡ ಒಂದು ಸಣ್ಣ ಮಟ್ಟಿಗೆ ನಾನು ಹೇಳ್ಕೊಂಡಿದ್ದೀನಿ. ಬಟ್ ಅವೆಲ್ಲ ನಾನು ತುಂಬ ದಿವಸ ಇಟ್ಕೊಳಕ್ಕೋಗಲ್ಲ, ಯಾಕಂದ್ರೆ ನಾನು ಹೆಂಗೆ ಅಂದರೆ ಫ್ರೆಂಡ್ಸ್, ನನ್ನ ಬಗ್ಗೆ ನಾನು ಹೇಳ್ಬಿಡ್ತೀನಿ ಕೇಳಿ. ನಾನು ಹೆಂಗೆ ಅಂದರೆ ನನಗೆ ಹರ್ಟ್ ಆಗಿದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತೀನಿ, ಇಮಿಡಿಯೇಟ್ ರಿಯಾಕ್ಟ್ ಮಾಡಿಬಿಡ್ತೀನಿ. ನಾನು ನನ್ನ ಲೈಫು ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ನನ್ನ ಲೈಫಲ್ಲಿ ನಾನು ಮನೇಲೆ ನಾನು ಯಾಕೆ ಈ ರೀತಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ಬಿಡ್ತೀನಿ ಕೇಳಿ. ನನಗೆ ನನ್ನದೇ ಆದಂಥ ಒಂದಷ್ಟು ಕನಸುಗಳಿದ್ದಾವೆ. ಸೊ ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲೇ ಇದ್ದಾಗ ನನಗೆ ಈ ಇಂಡಸ್ಟ್ರಿಯಿಂದ ಆಫರ್ ಬಂದಿತ್ತು. ಸೊ ಬೇಬಿ ಫ್ಯಾಮಿಲಿ ಜೊತೆ ಅಂತ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಆಫರ್ ಬಂದಿದ್ರು ಕೂಡ ನಾನು ಮಾಡೋಕ್ಕೆ ಇಷ್ಟಪಟ್ಟಿಲ್ಲ, ಯಾಕಂದ್ರೆ ಚಿಕ್ಕ ಹುಡುಗಿ ಯಾವಾಗ ಗೊತ್ತಾಗಲಿಲ್ಲ. ಸೊ ಆಮೇಲೆ ಮಿಡ್ಲ್ ಏಜ್ ಬಂದಾಗಲೂ ಕೂಡ ಆಸೆ ಇತ್ತು. ಸೊ ಅವಾಗೂ ಕೂಡ ಮಾಡ್ಲಿಕ್ಕೆ ಮನೇಲಿ ಬಿಡಲಿಲ್ಲ ನಮ್ಮ ತಂದೆ. ಯಾಕೆ ಬಿಡಲಿಲ್ಲ ಅಂದರೆ, ಸೊ ಅವರು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವರಿಗೆ ಆ ಇಂಡಸ್ಟ್ರಿ ಲೈಫ್ ಏನು ಎತ್ತ ಅನ್ನೋದು ಕೂಡ ನಮ್ಮ ತಂದೆಗೆ ಗೊತ್ತಿತ್ತು. ಸೊ ಅದಕ್ಕೆ ನಮ್ಮ ಮನೇಲಿ ಏನು ಮಾಡಿದ್ರು, ಬೇಡ ಮಾಡೋದು ಅಂತ ಅಂದ್ಬಿಟ್ರು. ಸೊ ಅದಾದಮೇಲೆ, ಸೊ ಈಗ ರೀಸೆಂಟಾಗಿ ನಾವು ಒಂದಷ್ಟು ಕಡೆ ನಾನು ಆ್ಯಕ್ಟ್ ಮಾಡಿದ್ಮೇಲೆ ಆಗ ನಮ್ಮ ತಂದೆಗೆ ಓಕೆ, ಒಂದು ಒಳ್ಳೆ ದಾರಿಯಿಂದ ಹೋಗ್ತಿದ್ದಾಳೆ ನನ್ನ ಮಗಳು ಅನ್ನೋದೊಂದು ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗಾಗಿ ಸೊ ನಾನು ಒಂದು ಅಭಿನಯ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೆ ಹೆಸರು ತಗೊಂಡೆ ಇವತ್ತಿನವರೆಗೂ ಬಂದಿದ್ದೀನಿ. ಆ ಒಳ್ಳೆ ಹೆಸರನ್ನ ತಗೊಂಡು ಮತ್ತೆ ಅದನ್ನು ಯಾರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂದರೆ ಅದು ನಮ್ಮ ತಂದೆಗೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಒಂದು ಒಳ್ಳೆ ತಂದೆಯಿಂದ ಬಂದಿದ್ದೀವಿ, ಒಳ್ಳೆ ತನ ಕಲಿಸ್ಕೊಟ್ಟಿದ್ದೆ ನಮ್ಮ ತಂದೆ. ಸೊ ಅವರಿಗೆ ಒಳ್ಳೆ ಹೆಸರು, ಅವರು ಇಡೀ ಇಂಡಸ್ಟ್ರಿಯಲ್ಲಿ ನಮ್ಮ ಹೆಸರು ಯಾವುದೇ ರೀತಿ ಬ್ಯಾಡ್ ಒಪಿನಿಯನ್ ಬರದೇ ಇರೋ ಹಾಗೆ ನಾವು ನಡ್ಕೊಂಡು ಬಂದಿದ್ದೀವಿ ಇವತ್ತಿನವರೆಗೂ. ಸೊ ಆ ರೀತಿ ಬರದೇ ಇರೋದಕ್ಕೆ ಕಾರಣನೇ ನಮ್ಮ ತಂದೆ ಅಂತಲೇ ಹೇಳ್ಬೋದು. ಅವ್ರನ್ನ ನಾನು ಯಾವಾಗಲೂ ತುಂಬಾ ನೆನೆಸ್ಕೊಳ್ತೀನಿ ಫ್ರೆಂಡ್ಸ್, ತುಂಬಾ ನೆನೆಸ್ಕೊಳ್ತೀನಿ. ಯಾಕಂದರೆ ಅವರಿಗೆ ಇಂಡಸ್ಟ್ರಿ ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ, ಹೆಣ್ಮಕ್ಳು ಹೋದರೆ ಏನೋ ಕೆಟ್ಟ ದಾರಿ ತುಳಿದು ಬಿಡ್ತಾರೆ ಹಾಗೆ ಹೀಗೆ ಅನ್ನೋದು ಭಯ ಇರುತ್ತೆ. ಬಟ್ ಎಲ್ಲರೂ ಹಾಗಿರಲ್ಲ ಅನ್ನೋದು ಅವರಿಗೆ ನಮ್ಮನ್ನ ನೋಡಿದ್ಮೇಲೆ ಗೊತ್ತಾಯಿತು. ಸೊ ತುಂಬ ಖುಷಿಪಟ್ಟರು. ನನ್ನ ಮಕ್ಕಳು ಕೂಡ ಆರ್ಟಿಸ್ಟ್ ಆದರು ಅಂತ, ಯಾಕಂದರೆ ಅವ್ರ ಇಂಡಸ್ಟ್ರಿಲಿ ಇದ್ದರೂ ಕೂಡ ಅವರು ಮಕ್ಕಳನ್ನ ಆರ್ಟಿಸ್ಟ್ ಆಗಿ ಮಾಡೋಕ್ಕೆ ಇಷ್ಟಪಟ್ಟಿರಲಿಲ್ಲ, ಆದರೂ ಕೂಡ ನಮ್ಮನ್ನು ಅವರು ಆರ್ಟಿಸ್ಟ್ ಆಗಿ ನೋಡಿದ್ಮೇಲಂತೂ ತುಂಬ ಖುಷಿಯಾದರು. ಸೊ ಅವ್ರ ಕನಸು ಕೂಡ ಆಗಿತ್ತು, ಸೊ ನಾನು ನಮ್ಮ ಸಿಸ್ಟರು ಆರ್ಟಿಸ್ಟ್ ಆಗಬೇಕು ಅನ್ನೋದನ್ನು. ಸೊ ಅದನ್ನು ನಾವು ಒಂದು ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡು ಬಂದೇ ಬರ್ತೀವಿ. ಸೊ ಮುಂದೆನೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಆರ್ಟಿಸ್ಟ್ ಆಗಿ. ಬಟ್ ಪ್ರೆಸೆಂಟ್ ಏನಂದರೆ, ನನ್ನ ಮಗ ತುಂಬ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಏನಂದರೆ, ಈಗ ರೀಸೆಂಟಾಗಿ ನೀವು ನೋಡ್ತಾ ಇದ್ರೆ ಸುಮಾರು ನಾನು ಆರ್ಟಿಸ್ಟ್ ಆಗಿ ಸುಮಾರು ಸೀರಿಯಲ್ಗಳಲ್ಲೆಲ್ಲ ಹೋಗ್ತಾ ಇದ್ದಾಗ ನನ್ನ ಮಗನಿಗೆ ಏನಾಗೋಯ್ತು ಅಂದರೆ, ಬಿಟ್ಟು ಬಿಟ್ಟು ನಾನು ಅವನ ಹೋಗಿದ್ದಕ್ಕೆ ಅವನ ಮನಸ್ಸಲ್ಲಿ ಇವಾಗ ಆಳ್ವಾಗಿ ಕೂತ್ಕೊಂಡ್ಬಿಟ್ಟಿದೆ, ಅಮ್ಮ ಅಂದರೆ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅನ್ನೋದು. ಸೊ ಆ ಪುಟ್ಟ ಮಗುಗೆ ಅದನ್ನು ಅಮ್ಮನೇ ಲೈಫು ಅಂತ ಅಂದ್ಕೊಂಡಿರೋ ಮಗುನ ಬಿಟ್ಟು ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಅವನು ತುಂಬಾ ಹತ್ತು ಅವನಿಗೆ ಮಧ್ಯರಾತ್ರಿ ಮಲಗಿದಾಗ ನೆನೆಸ್ಕೊಳ್ತಿದ್ದ ಅಮ್ಮ ಅಮ್ಮ ಅಂತ, ಬಿಟ್ಟು ಹೋಗ್ದಿರೋ ಅಷ್ಟೇ ಈ ಮಟ್ಟಿಗೆ ಅವನು ಇರೋದ್ರಿಂದ. ಸೊ ಅವನೇ ನಮ್ಮ ಲೈಫು ಅಂತ ಅಂದಾಗ, ನಾನು ಅವನು ಪ್ರೆಗ್ನೆಂಟಲ್ಲೂ ಕೂಡ ನನ್ನ 2 ಸೀರಿಯಲ್ ನಡೀತಾ ಇದ್ರು ಅದನ್ನು ನಾನು ತ್ಯಾಗ ಮಾಡಿದ್ದೆ. ಯಾಕಂದರೆ ನನಗೆ ಫಸ್ಟು ಪ್ರಿಯಾರಿಟಿ ನನ್ನ ಮಗನೇ ಆಗಿತ್ತು ಆವಾಗಲೂ ಕೂಡ. ಸೊ ಸೆಕೆಂಡ್ ಈ ಸರಿನೂ ಕೂಡ ಈಗ ನನಗೆ ಆಫರ್ಸ್ಗಳು ಬರ್ತಾ ಇದ್ರು ಕೂಡ ನನ್ನ ಮಗನಿಗೋಸ್ಕರ ನಾನು ಇವಾಗಲೂ ಕೂಡ ನಾನು ಅದನ್ನು ಸದ್ಯಕ್ಕೆ ಮಟ್ಟಕ್ಕೆ ಅಂದರೆ ಇನ್ನೂ ಅವನಿಗೆ ಸ್ವಲ್ಪ ತಿಳಿಯೋ ಮಟ್ಟಿಗೆ ಆಗೋವರೆಗೂ, ತುಂಬ ನೆಸೆಸಿಟಿ ಇದ್ದಾಗ, ತುಂಬ ಹೋಗಲೇಬೇಕಾಗಿರುವಂಥ ಅನಿವಾರ್ಯಗಳಿರುವಂಥ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಸ್ವಲ್ಪ ಮುಂದಕ್ಕೆ ನಾನು ಹಾಕ್ತಾ ಇದ್ದೀನಿ. ಕಾರಣ, ನನ್ನ ಮಗನ್ನ ನೋಡ್ಕೊಳ್ಳೋಕ್ಕೆ ನನಗೆ ಅವನೇ ಮುಖ್ಯ, ಅವನ್ನ ನೋಡ್ಕೊಳ್ಳೇಬೇಕಾಗಿದ್ದ ವಿಷಯ. ಸೊ ಹಾಗಾಗಿ ನಾನು ಎಲ್ಲೂ ಇವಾಗ ಆರ್ಟಿಸ್ಟ್ ಆಗಿ ಹೋಗ್ತಾ ಇಲ್ಲ, ತೀರಾ ಮಟ್ಟಿಗಿರೋವಂಥದ್ದನ್ನು ಮಾತ್ರ ಮಿಸ್ ಮಾಡದೆ ಹೋಗ್ತಾ ಇದ್ದೀನಿ. ಯಾಕಂದರೆ ಪರ್ಸ್ನಲಿ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಆರ್ಟಿಸ್ಟ್ ಆಗಿ ಕೂಡ. ಅಲ್ಲಿ ನನ್ನ ಬರಲೇಬೇಕು, ನಿಮ್ಮ ಅಗತ್ಯತೆ ಇದ್ದೇ ಇದೆ, ಆ ಒಂದು ಕ್ಯಾರೆಕ್ಟರ್ ನೀವು ಬೇಕೇ ಬೇಕು ಅನ್ನೋ ಅಂತ ಇರುವಂಥ ಕ್ಯಾರೆಕ್ಟರ್ಗಳಿಗೆ ಮಾತ್ರ ಇವಾಗ ನಾನು ಹೋಗ್ತಾ ಇದ್ದೀನಿ. ಮುಂದಕ್ಕೆ ಕಂಟಿನ್ಯೂ ಆಗಿ ನಾನು ಹೋಗ್ತೀನಿ, ಸದ್ಯದ್ರಲ್ಲೇ ಹೋಗಿ ಹೋಗ್ತೀನಿ. ಅಲ್ಲಿವರೆಗೂ ನಾನು ಮನೇಲಿ ನನಗೆ, ಯಾಕಂದರೆ ವರ್ಕ್ ಮಾಡಿ ಮಾಡಿ ಅಭ್ಯಾಸಕ್ಕೆ ನನ್ನ ಮನೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ,
ಸೊ ಮನೇಲೆ ನನ್ನ ವರ್ಕ್ಗಳು ನಾನು ಸುಮಾರು ರೀತಿ ನಾನು ಒಂದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆರ್ಟಿಸ್ಟು ಹೌದು, ಟೈಪಿಸ್ಟ್ ಆಗು ಕೂಡ ನಾನು ಇದಕ್ಕಿಂತ ಮುಂಚೆ ಆರ್ಟಿಸ್ಟ್ ಆಗಿದ್ದ ಮುಂಚೆ ಟೈಪಿಸ್ಟ್ ಆಗಿದ್ದೆ, ಹಾಗೆ ನಾನು ಒಬ್ಬ ಬ್ಯೂಟಿಷಿಯನ್ ಕೂಡ ಹೌದು. ಸೊ ಹಂಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದೇನೆ. ಸೊ ಎಲ್ಲನೂ ಕೂಡ ನನಗೇನಂದರೆ ನಾನು ಈಗ ಸದ್ಯಕ್ಕೆ ಒಂದು ಟೈಪಿಸ್ಟ್ ಆಗಿ ಮನೇಲಿ ಕೂಡ ನಾನು ಮಾಡ್ತಾ ಇದ್ದೀನಿ, ಮಧ್ಯ ಮಧ್ಯದಲ್ಲಿ ನಾನು ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದೀನಿ. ತೀರಾ ಜಾಸ್ತಿ ಹೋಗ್ತಾ ಇಲ್ಲ, ಯಾಕಂದರೆ ಮಗನಿಗೆ ಸುಮ್ಮನೆ ತೊಂದರೆಗಳಾಗಬಾರ್ದು ಅಂದ್ಬಿಟ್ಟು. ಅದಕ್ಕೋಸ್ಕರ ಸದ್ಯಕ್ಕೆ ಈಗ ನನ್ನ ಮಗು ನೋಡ್ಕೊಂಡಿರೋದೇ ನನಗೊಂದು ದೊಡ್ಡ ಕೆಲಸ. ಅದ್ರ ಮಧ್ಯದಲ್ಲಿ ಟೈಪಿಂಗ್ ವರ್ಕು, ಸೊ ತುಂಬಾ ಪ್ರೆಷರ್ ವರ್ಕ್ಗಳಿರುತ್ತೆ. ಡೈಲಿ ಶೂಟಿಂಗ್ ಅಂದರೆ ಆಲ್ಮೋಸ್ಟು ಆ ಇಂಡಸ್ಟ್ರಿಯಲ್ಲಿರೋರು ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಅದನ್ನು ನಾನು ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಮಗನಿಗೋಸ್ಕರ. ಸೊ ತುಂಬ ಖುಷಿ ಇದೆ ಅದರಲ್ಲೂ ಕೂಡ. ಹಾಗಾಗಿ ನಂಗೆ ಡೈಲಿ ವ್ಲಾಗ್ಗಳು ಹಾಕಲಿಕ್ಕೆ ಕೆಲವೊಂದು ಸಾರಿ ಆಗೋದಿಲ್ಲ. ಆಮೇಲೆ ದಿವಸ ನಾನು ಕಂಟೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳೋದಂದ್ರೆ ಭಾರಿ ಕಷ್ಟ ಆಗುತ್ತೆ, ಯಾಕಂದರೆ ಯಾವಾಗ್ಲೂ ಮಗುನ ಹಿಡ್ಕೊಂಡು ಮಾಡೋದು ತುಂಬಾ ಕಷ್ಟ. ಅಂದರೂ ನಾನು ನನ್ನ ಮಗನೇ ಪ್ರಪಂಚ, ಅವನಿಗೆ ಏನು ಇಷ್ಟ ಆಗುತ್ತೋ ಅವ್ನಿಗೆ ಏನು ಇಷ್ಟ ಆಗಲ್ವೋ ಅದನ್ನು ನಾನು ಮಾಡಲಿಕ್ಕೆ ಹೋಗಲ್ಲ. ಸೊ ಅವನಿಗೆ ಕಷ್ಟ ಅನ್ನೋದನ್ನ ಸ್ವಲ್ಪ ಕಡಿಮೆನೆ ನಾವು ತೋರಿಸಿರೋದು, ಸುಖವಾಗಿ ಬೆಳೆಸಿದೀವಿ. ಸೊ ಮುಂದಕ್ಕೆ ಕಷ್ಟ ತೋರಿಸ್ಲೇಬೇಕು, ಎಲ್ಲರೂ ಹೇಳ್ತಾರೆ ಹಂಗೆ ನೋಡ್ಕೊಂಡು ಇದ್ಬಿಟ್ರೆ ಮಗುಗೆ ಆಮೇಲೆ ನಾಳೆ ದಿವಸ ಅವನು ತುಂಬ ಮುದ್ದಾಗ್ಬಿಡ್ತಾನೆ ಹಾಗೆ ಹೀಗೆ ಅಂತಾರೆ. ಸೊ ಇಲ್ಲ 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 ಫ್ರೆಂಡ್ಸ್, ಯಾಕಂದರೆ ಆ ರೀತಿ ನನ್ನ ಮಗನ ನಾನು ಆ ರೀತಿ ಮಾಡಲ್ಲ, ಯಾಕಂದರೆ ನಮಗೂ ಗೊತ್ತಿದೆ ನನ್ನ ಮಗುನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು. ನಾನು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಪ್ರೆಸೆಂಟು ನಾನು ಅನುಭವಿಸಿದ್ದು, ನಮ್ಮ ಮನೆಯವರು ಅನುಭವಿಸಿರೋಂಥ ಆ ನೋವುಗಳನ್ನ ನನ್ನ ಮಗ ಅನುಭವಿಸ್ಬಾರ್ದು. ನಾವು ಕಾಣದೇ ಇರುವಂಥ ಕನಸುಗಳು ಅಂದರೆ ಆಸೆಗಳೇನಿದ್ದಾವೆ ಅದನ್ನು ನನ್ನ ಮಗನ ಮುಖಾಂತರ ನಾವು ಈಡೇರಿಸ್ಕೊಳ್ತಾ ಇದ್ವಿ. ಸೊ ಅವನ ಲೈಫಲ್ಲಿ ಇನ್ನೂ ಪುಟ್ಟ ಮಗು, ಈಗ ಏನೋ ಒಂದು 3 ವರ್ಷದಲ್ಲಿ ಅದು ಏನು ಮಾಡಬಹುದು, ಅಟ್ಲೀಸ್ಟು ಏನು ಮುದ್ದು ಆಗಿ ಮುದ್ದು ಮಾಡಬಹುದು ನಾವು ಅವನಿಗೆ. ಆವಾಗ ಏನಾಗುತ್ತೆ, ಅದಕ್ಕೆ ಹಠಗಳು ಬರ್ಬೋದು, ಅಫ್ಕೋರ್ಸ್ ಅದೆಲ್ಲ ಎಲ್ಲರಿಗೂ ಬರುತ್ತೆ, ಯಾಕಂದರೆ ನಮ್ಮ ರಕ್ತಗಳಲ್ಲೂ ನಮ್ಮಲ್ಲೂ ಕೂಡ ಅದು ಹಠ ಇದ್ದೇ ಇರುತ್ತಲ್ವ. ಅದನ್ನು ಆ ಹಠನ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡುವಂಥ ಹಠವಾಗಿ ಬಳಸ್ತೀವಿ ಹೊರತು ಅದನ್ನು ನಾನು ಕೆಟ್ಟದಾಗಿ ಬೆಳೆಸೋಕೆ ಹೋಗಲ್ಲ. ಸ್ವಲ್ಪ ದಿವಸ ಅದು ಮುದ್ದಾಗಿ ಹಠವಾಗಿರಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಅಷ್ಟೇ, ಅದರಲ್ಲೇನಿಲ್ಲ. ಕೆಲವರು ಹೇಳ್ತಾರೆ ತುಂಬ ಮುದ್ದು ಮಾಡ್ತಾ ಇದ್ರಾ ನೀವು ಅಂತಾರೆ. ಸೊ ಅದೇನಿಲ್ಲ, ಏನೋ ಒಂದು ಸ್ವಲ್ಪ ದಿವಸ ಮಗು ಆಡ್ಕೊಳ್ಳಿ, ಆಮೇಲೆ ಇದ್ದಿದ್ದೇ ಅಲ್ವಾ ಮಗುಗೆ ಎಜುಕೇಷನ್ನು, ಆಮೇಲೆ ಜವಾಬ್ದಾರಿಗಳಿರುತ್ತೆ. ಆಮೇಲೆ ನಾವು ತುಂಬಾ ಅವಕ್ಕೆ ಏನು ಮಾಡ್ತೀವಿ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಬೆಳೆಸೋಕ್ಕೂ ಕೂಡ ನಾವು ರೆಡಿ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ನೆಮ್ಮದಿಯಾಗಿರಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಸ್ವಲ್ಪ ದಿವಸ ನಾನು ಕೂಡ ವರ್ಕ್ ಮಾಡಿ. ಸೊ ಅವನ ಲೈಫ್ಗೆ ಒಂದು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ನಾನು ಕೂಡ ಕೊಡ್ತೀನಿ ಸದ್ಯದ ಮಟ್ಟಿಗೆ. ಅವ್ನು ಇನ್ನೊಂದು ಸ್ವಲ್ಪ ದಿವಸ ಅದು ಆಡ್ಕೊಂಡು ಹೆಂಗೋ ಇರಲಿ ಅಂತ ಬಿಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಹಂಗಾಗಿ ತುಂಬ ಜನ ಕೇಳ್ತಾರೆ ಯಾಕೆ ಮುದ್ದಾಗಿ ಬಿಟ್ಬಿಟ್ಟಿದ್ದೀರಾ, ಮುದ್ದು ಬೆಳೆಸ್ತಾ ಇದ್ದೀರಲ್ಲ ಅಂತ. ಎಲ್ಲರೂ ಬೆಳೆಸ್ತಾರಲ್ವಾ ಫ್ರೆಂಡ್ಸ್, ಎಲ್ಲರೂ ಮಾಡ್ತಾರೆ ಅಲ್ವಾ, ಎಲ್ಲರ ಮಕ್ಕಳುಗಳು ಹಾಗೆ ಅಲ್ವಾ. ಕಷ್ಟನ ತೋರಿಸ್ಬೇಕು, ಹೌದು ಒಪ್ಕೊಳ್ತೀನಿ ನಾನು. ನನ್ನ ಮಗನ ನಾನು ಕಷ್ಟನೇ ತೋರಿಸಿಲ್ಲ ನಾವು, ಯಾಕಂದ್ರೆ ಅವ್ನು ಕೇಳಿದನೆಲ್ಲ ಪ್ರತಿಯೊಂದೂ ನಮ್ಮ ಕೈಲಿ ಆಗ್ತಿದ್ರು ಕೂಡ ಅದನ್ನು ಕಷ್ಟಪಟ್ಟು ನಾವು ಕೊಡಿಸ್ತೀವಿ. ಯಾಕಂದರೆ ನಾವು ಅನುಭವಿಸಿರೋದು ಪಾಪ ಮಕ್ಳಿಗೆ ಅನುಭವಿಸ್ಬಾರ್ದು ಅಂತ. ಅವನಿಗೂ ಕೂಡ ಇವತ್ತಿಗೂ ನಮ್ಮ ಕಷ್ಟ ಏನು ಅನ್ನೋದು ಗೊತ್ತಿರಲ್ಲ, ಬಟ್ ಮುಂದಕ್ಕೆ ಅವ್ನಿಗೆ ಗೊತ್ತಾಗುತ್ತೆ. ಯಾಕಂದರೆ ಈಗಿನ್ನೂ ಚಿಕ್ಕ ಮಗು ಏನು ಗೊತ್ತಾಗುತ್ತೆ ಅಲ್ವಾ. ಆಮೇಲೆ ಅದಕ್ಕೂ ಗೊತ್ತಾದಾಗ ನಾವು ನಮ್ಮ ಕಷ್ಟ ಏನಂತ ತಿಳ್ಕೊಂಡು ಮಗು ಬೆಳೆದೇ ಬೀಳುತ್ತೆ. ಯಾಕಂದರೆ ನಾನು ಒಂದು ಒಂದು ಒಳ್ಳೆಯ ರಕ್ತದಿಂದ ಬಂದೆ, ನಮ್ಮ ತಂದೆ ನಮ್ಮನ್ನು ಒಳ್ಳೆ ರೀತಿಲಿ ಸಾಕಿದರೆ ನಿಜವಾಗ್ಲೂ ನಮಗೆ ಒಂದು ಅಚೀವ್ ಮಾಡಬೇಕು ಅನ್ನೋದಾಗಲಿ. ಆಮೇಲೆ ಇನ್ನೊಂದು ಎಲ್ರಿಗೂ ಫ್ರೆಂಡ್ಸ್, ಇದನ್ನು ಪರ್ಸನಲಿ ಹೇಳಬೇಕು, ಎಲ್ರಿಗೂ ಒಳ್ಳೇದನ್ನು ಬಯಸು, ಒಳ್ಳೇದನ್ನು ಮಾಡು, ಒಳ್ಳೆ ರೀತಿಲಿ ನಡ್ಕೋ ಅಂತ ಹೇಳ್ಕೊಟ್ಟಿರೋ ಅಂತ ಆ ರಕ್ತದಿಂದ ಬಂದಿರೋರು ನಾವು. ಸೊ ನಮಗೂ ಕೂಡ ಒಳ್ಳೆ ದಾರಿ ಗೊತ್ತಿದೆ, ಒಳ್ಳೆಯವರು ಒಳ್ಳೆ ಭಾವನೆಗಳು ಇರುವಂಥದ್ದೇ ಆಗಲಿ, ಒಳ್ಳೇದನ್ನು ಮಾಡೋ ಅಂಥದ್ದೇ ಆಗಲಿ ಎಲ್ಲ ನಮ್ಮಲ್ಲಿದೆ. ಸೊ ಈ ನಮ್ಮಲ್ಲಿ ನಮ್ಮ ತಂದೆಯಿಂದ ಬಂದಿರೋ ರಕ್ತ ನಮ್ಮದಾಗಿರ್ಬೇಕಾದ್ರೆ ನಮ್ಮ ರಕ್ತದಿಂದ ನನ್ನ ಮಗನು ಬಂದಿರಲ್ವಾ. ಸೊ ನನ್ನ ಮಗ ಅದನ್ನು ಮಾಡಲ್ವಾ. ಸೊ ಅವ್ನು ನೋಡಿದ್ರೆ ಗೊತ್ತಾಗಲ್ವಾ ನಮಗೆ. ಹಾಂ, ತುಂಬ ಜನ ತುಂಬ ರೀತಿ ಮಾತಾಡ್ತಾರೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ, ಸಣ್ಣ ಮಗುನ ಸಣ್ಣ ಮಗು ಥರ ಬಿಟ್ಬಿಡೋಣ, ಆಮೇಲೆ ಅದಕ್ಕೆ ಆದಂಥ ಒಂದು ಸ್ಟ್ರಿಕ್ಟ್ ಆಗಿರುವಂಥದ್ದು ಕಲಿಸೋಣ. ಅದನ್ನು ಬಿಟ್ಬಿಟ್ಟು ಸ್ಟಾರ್ಟಿಂಗಿಂದ ಸಣ್ಣ ಮಗುವಿಂದನೇ ಸ್ಟ್ರಿಕ್ಟಾಗಿ ಕಲಿಸಿ ಕಲಿಸಿ ಅಂತ ಹೇಳ್ತಾರೆ. ದಯವಿಟ್ಟು ಅದು ತಪ್ಪು ಕಲ್ಪನೆ ಹೇಳಬೇಕಂದ್ರೆ, ಯಾಕಂದರೆ ಮಕ್ಕಳು ಹೇಳೋ ಸುಲಭ, ನಾನು ಕೂಡ ಹೇಳ್ತಾ ಇದ್ದೆ ಏನು ಮಗುನ ಇಷ್ಟು ಮುದ್ದು ಮಾಡಿಬಿಟ್ರಿ ಅಂತ ಬೇರೆಯವ್ರಿಗೆ ಹೇಳ್ತಾ ಇದ್ದೆ, ಬಟ್ ಹೇಳಿದಷ್ಟು ಸುಲಭ ಅಲ್ಲ. ಅದನ್ನು ಅನುಭವಿಸ್ದವ್ರಿಗೆ ಆ ಮಕ್ಕಳು ಸಿಚುವೇಶನ್ ತಿಳ್ಕೊಂಡಿರೋರು ಮಾತ್ರ ಗೊತ್ತಿರುತ್ತೆ. ಸೊ ನನಗೂ ಸ್ವಲ್ಪ ಹೊರಗಡೆ ಜ್ಞಾನನೂ ಗೊತ್ತಿದೆ, ಹಾಗಾಗಿ ನನ್ನ ಮಗುನ ಬೆಳೆಸೋ ರೀತಿ ನನಗೆ ಗೊತ್ತಿದೆ. ಅದನ್ನು ಎಲ್ಲರ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗೆ ಇಲ್ಲ ಕೂಡ, ಹೌದು. ಆಮೇಲೆ ಒಳ್ಳೆ ರೀತಿ ಹೇಳಿದ್ರೆ ನಾನು ನಿಜವಾಗ್ಲೂ ಒಪ್ಕೊಳ್ತೀನಿ, ಬಟ್ ಎಲ್ಲನೂ ಕೂಡ ಎಲ್ಲರದ್ದು ಮಾತು ಕೇಳ್ತೀನಿ ಅನ್ನೋದು ಅಲ್ಲ. ಅದನ್ನು ಸ್ವಲ್ಪ ಜನಕ್ಕೆ ತಿಳಿಸ್ಬೇಕಾಗಿತ್ತು. ಸೊ ನಾನು ಅದು ಆಲ್ರೆಡಿ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನನ್ನ ಡೈರೆಕ್ಟ್ ಮಾತು ಅಂದರೆ ನಾನು ಏನೇ ಮಾತಾಡಿದ್ರು ಕೂಡ ಡೈರೆಕ್ಟಾಗಿ ನಾನು
ಮುಖಕ್ಕೆ ಹೊಡೆದಾಗ ಮಾತಾಡ್ತೀನಿ. ಅದು ಕೆಲವರಿಗೆ ಅದು ತುಂಬಾ ಕಷ್ಟ ಅನಿಸುತ್ತೆ, ಒಂಥರ ಕಹಿ ವಿಷಯ ಅಂತ ಅನಿಸುತ್ತೆ. ಬಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಆ ರೀತಿಯೇ ನನ್ನ ಹುಟ್ಟುಗುಣನೇ ಅದು. ಅದನ್ನು ನಾನು ಮತ್ತೆ ಚೇಂಜ್ ಮಾಡ್ಕೊಳ್ಳೋಕ್ಕಂತೂ ಆಗಲ್ಲ. ಬಟ್ ನನ್ನ ಮನಸ್ಸು ಅಷ್ಟೇ ಸಾಫ್ಟ್ ಅಂತಲೇ ಹೇಳ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವರು ಏನೇನೋ ತಿಳ್ಕೊಳ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಬಟ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಹೇಳಬೇಕಂದ್ರೆ, ಯಾಕಂದರೆ ಮನಸ್ಸಿನ ನೋವಿತ್ತು ಅದನ್ನು ಹೇಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಕು ನನ್ನ ಮಗನ ಬರ್ತ್ಡೇ ಇದೆ, ತುಂಬ ಗ್ರ್ಯಾಂಡಾಗಿ ಮಾಡ್ದೇ ಇದ್ರು ಒಂದು ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ನಾನು ನೆಕ್ಸ್ಟ್ ವೀಕಿಂದ ಹಾಕ್ತೀನಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾಳಿನ ವ್ಲಾಗು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ನಾಳೆ ಸಂಡೇ ವ್ಲಾಗು. ಹಾಗೆ ಒಂದಷ್ಟು ಮಗನ ವಿಷಯದಲ್ಲಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತೀನಿ, ಅದನ್ನು ನಾಳೆ ವೀಡಿಯೋದೆಲ್ಲ ನಿಮ್ಗೆ ಹಾಕಿ ಹಾಕ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ತುಂಬ ಇಷ್ಟಪಡ್ತೀರಂತ ನಾನು ಅನ್ಕೊಳ್ತೀನಿ. ನನ್ನ ಮನದ ನೋವು ಕೂಡ ಹೌದು ಇದನ್ನು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮಸ್ಕಾರ.